ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ ಆದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ಹಿಂದುಳಿದ ವರ್ಗದ ಒಂದು ರೈತರೇನಿರ್ತಾರೆ, ಇವರು ತಮ್ಮ ಒಂದು ಜಮೀನುಗಳಲ್ಲಿ ಅಂದರೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಈ ಒಂದು ನೀರಿನ ವ್ಯವಸ್ಥೆ ಯಾವ ರೈತರ ಜಮೀನಿನಲ್ಲಿ ಇರುವುದಿಲ್ಲ, ಅಂಥ ಒಂದು ರೈತರಿಗೆ ತಮ್ಮ ಒಂದು ಜಮೀನುಗಳಲ್ಲಿ ಈ ಒಂದು ಕೊಳವೆ ಬಾವಿಯನ್ನು ಕೊರೆಸಿ ಪಂಪ್ಸೆಟ್ಟನ್ನು ಅಳವಡಿಕೆ ಮಾಡಿ ಅದಕ್ಕೆ ಕರೆಂಟಿನ ವ್ಯವಸ್ಥೆ ಅಂದರೆ ವಿದ್ಯುತೀಕರಣವನ್ನು ಮಾಡಿ ನೀರಿನ ಸೌಲಭ್ಯವನ್ನು ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಮುಖಾಂತರ ಮಾಡಿಕೊಡಲಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ಹಿಂದುಳಿದ ವರ್ಗದ ರೈತರೇನಿರ್ತಾರೆ, ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಮತ್ತು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಮತ್ತು ಇದ್ರ ಜೊತೆಗೆ ಹಿಂದುಳಿದ ವರ್ಗದ ರೈತರು ಅಂತಂದರೆ ಯಾವ ವರ್ಗದ ರೈತರು ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ ಆದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ, ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಏನು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆಯನ್ನು ಇಲ್ಲಿ ಓಡಿಸಲಾಗಿದೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಾವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಪತ್ರಿಕಾ ಪ್ರಕಟಣೆಯಲ್ಲಿ ಡೇಟ್ ಕೂಡ ಕೊಡಲಾಗಿದೆ, 25/11/2021 ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ನಾವು ನೋಡ್ಬೋದು, 10/1/2022 ಒಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಕೊನೆಯ ದಿನಾಂಕದ ಬಗ್ಗೆ ಕೂಡ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಫ್ರೆಂಡ್ಸ್, ನಂತರ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ ನಂತರ ನಿಮಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ಆನ್ಲೈನ್ ಸೇವೆಗಳಂತ ಇದೆಯಲ್ಲ, ಅದರ ಕೆಳಗಡೆ ನಿಗಮದ ಯೋಜನೆಗಳಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನಾ ರೀತಿಯ ವಿವಿಧ ಯೋಜನೆಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ನಾವು ನೋಡ್ಬೋದು. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಯಾವ ವರ್ಗದ ರೈತರು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದರೆ ಭಾಳಷ್ಟು ಮಂದಿ ಕನ್ಫ್ಯೂಷನ್ ಆಗ್ತಿರ್ತಾರೆ, ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು, ಯಾರಿಗೆ ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲ ಅಂತ. ಇಲ್ಲಿ ನೋಡ್ತಿರ್ಬೋದು ಹಿಂದುಳಿದ ವರ್ಗದ ರೈತರು ಅಂತಂದರೆ ಪ್ರವರ್ಗ 1, 2A, 3A, 3B ಈ ವರ್ಗದ ರೈತರೇನಿರ್ತಾರೆ ಇವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು, ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಫ್ರೆಂಡ್ಸ್, ನಂತರ ನಮಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಲ್ಲಿ ಮೂರು ರೀತಿಯಾದಂಥ ನೀರಾವರಿ ಯೋಜನೆಗಳನ್ನು ನಾವು ನೋಡ್ಬೋದು. 1, ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ, 2, ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ, 3, ಸಾಮೂಹಿಕ ಏತ ನೀರಾವರಿ ಯೋಜನೆ ಅಂತ. ಮೂರು ರೀತಿ ಯೋಜನೆಗಳಿರುತ್ತೆ, ಅಂದರೆ ನಿಮಗೆ ರೈತರಿಗೆ ಯಾವುದು ಅನುಕೂಲನೋ ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮೊದಲಾಗಿ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ. ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತಂದರೆ ಸಿಂಗಲ್ ಆಗಿ ನಿಮ್ಮ ಒಂದು ಏನು ಜಮೀನು ಏನಿರುತ್ತೆ ಅಲ್ಲಿ ನೀರಾವರಿ ಅಂದರೆ ಕೊಳವೆ ಬಾವಿಯನ್ನು ಕೊರೆಸಿ ಒಂದು ಪಂಪ್ಸೆಟ್ಟನ್ನು ಅಳವಡಿಕೆ ಮಾಡ್ಕೊಂಡು ವಿದ್ಯುತೀಕರಣ ಮಾಡಿಕೊಳ್ಳೋದಕ್ಕೆ ಸಿಂಗಲ್ ಆಗಿ ರೈತರು ಅರ್ಜಿಯನ್ನು ಇದರಲ್ಲಿ ತಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ, ಮತ್ತು ಇದಕ್ಕೆ ಸಬ್ಸಿಡಿ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ, ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಜಿಲ್ಲೆಗಳಲ್ಲಿ ಈ ಒಂದು ಜಿಲ್ಲೆಗಳಲ್ಲಿ ಇರುವಂಥ ರೈತರು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಕನಿಷ್ಠ 1 ಎಕರೆ ಜಮೀನು ಕಂಪಲ್ಸರಿ ಇರಬೇಕು. ಇನ್ನು ಉಳಿದಂಥ ಜಿಲ್ಲೆಗಳಲ್ಲಿಂದ ಅರ್ಜಿಯನ್ನು ನೀವು ಸಲ್ಲಿಸ್ತೀವಿ ಅಂದರೆ 2 ಎಕರೆ ಕಂಪಲ್ಸರಿ ಜಮೀನನ್ನು ನೀವು ಹೊಂದಿರಬೇಕು. ಹಾಗಾದರೆ ಈ ಒಂದು ಜಿಲ್ಲೆಗಳಿಂದ ಯಾರು ಅರ್ಜಿ ಸಲ್ಲಿಸ್ತಾರೆ ಅವರಿಗೆ ಎಷ್ಟು ಹಣವನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ, ಸಬ್ಸಿಡಿ ಎಷ್ಟಿರುತ್ತೆ ಅನ್ನೋದನ್ನು ಕೊಡಲಾಗಿದೆ. ಆದರೆ ಈ ಒಂದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸರ್ಕಾರದ ಕಡೆಯಿಂದ 2.5 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೆ, ಅದರಲ್ಲಿ 2 ಲಕ್ಷ ರೂಪಾಯಿ ಸಬ್ಸಿಡಿ ಹಣ ಫ್ರೀಯಾಗಿರುತ್ತೆ ನಿಮಗೆ. ಇನ್ನು ಉಳಿದಂಥ 50,000 ರೂಪಾಯಿ ಹಣವನ್ನು 4% ಬಡ್ಡಿ ದರದಲ್ಲಿ ನಿಮಗೆ ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ. ಅದನ್ನು ಆ ಒಂದು 50,000 ರೂಪಾಯಿ ಹಣವನ್ನು 3 ವರ್ಷ ಟೈಮ್ ಕೊಟ್ಟಿರ್ತಾರೆ, ಅದನ್ನು 3 ವರ್ಷದ ಒಳಗಡೆಗಾಗಿ ನೀವು ಅದನ್ನು ಹಣವನ್ನು ಮರುಪಾವತಿ ಮಾಡಬೇಕು.
ಅಂದ್ರೆ ಇಲ್ಲಿ ಮೊದಲಿಗೆ 2 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಮಾಡುತ್ತೆ ಸರ್ಕಾರ. 2 ಲಕ್ಷ ರೂಪಾಯಿದಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಒಂದು ಜಮೀನುಗಳಲ್ಲಿ ಕೊಳವೆ ಬಾವಿಯನ್ನ ಕೊರೆಸಿಕೊಂಡು ಪಂಪ್ ಸೆಟ್ ಅನ್ನ ಅಳವಡಿಕೆ ಮಾಡಿಕೊಂಡು ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಬೇಕು. ಆ ನಂತರ ಒಂದು ಆರ್ಆರ್ ಸಂಖ್ಯೆ, ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿದ ಮೇಲೆ ಆರ್ಆರ್ ಸಂಖ್ಯೆಯನ್ನ ಏನು ಈ ಒಂದು ವಿದ್ಯುತ್ ಸರಬರಾಜು ಕೇಂದ್ರ ಏನಿರುತ್ತೆ ಅಲ್ಲಿ ಕೊಟ್ಟರೆ ನಿಮಗೆ 50,000 ರೂಪಾಯಿ ಹಣವನ್ನ ಅಲ್ಲಿಂದ ಒಂದು ಸ್ಯಾಂಕ್ಷನ್ ಅನ್ನ ಮಾಡಲಾಗುತ್ತೆ. ಈ ರೀತಿಯಾಗಿ ನಿಮಗೆ ಏನು ಸರ್ಕಾರದ ಕಡೆಯಿಂದ ಹಣವನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಈ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು. ಇನ್ನು ಎರಡನೇ ಯೋಜನೆ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು, ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ. ಅಂದರೆ ಇಲ್ಲಿ ಇದರಲ್ಲಿ ಯಾವ ಥರಪ್ಪ ಅಂತಂದರೆ ಸಾಮೂಹಿಕ ನೀರಾವರಿ ಅಂತಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ರೈತರು ಏನಿರ್ತಾರೆ, ಒಂದು 3 ಜನ ರೈತರು ಒಟ್ಟುಗೂಡಿ ತಮ್ಮ ಜಮೀನನ್ನು ಒಟ್ಟುಗೂಡಿಸಿ ಇಲ್ಲಿ ಏನು ಕೊಳವೆ ಬಾವಿಯನ್ನು ಕೊರೆಸಿಕೊಂಡು ಪಂಪ್ ಸೆಟ್ಟಿನ ಅಳವಡಿಕೆಯನ್ನು ಮಾಡಿಕೊಂಡು ವಿದ್ಯುತ್ಕರಣವನ್ನು ಈ ಒಂದು ಸ್ಕೀಮ್ ಮುಖಾಂತರ ಮಾಡಿಕೊಳ್ಬೋದು. ಆದರೆ ಪಕ್ಕಪಕ್ಕದಲ್ಲಿ ರೈತರು ಏನಿರ್ತಾರೆ, ಒಂದು 3 ಜನ ರೈತರು ಸೇರಬೇಕು, ಒಂದು 8 ಎಕರೆ ಜಮೀನು ಇತ್ತಪ್ಪ ಅಂತಂದರೆ ಅಲ್ಲಿ ಏನು ಮಾಡ್ತಾರೆ 4 ಲಕ್ಷದವರೆಗೆ ಹಣವನ್ನು ಸ್ಯಾಂಕ್ಷನ್ ಮಾಡುತ್ತೆ. ಆವಾಗ ನೀವು ಏನು ಮಾಡಬೇಕು, ಆ ಒಂದು ನಿಮಗೆ ಎಷ್ಟು 2 ಕೊಳವೆ ಬಾವಿ ಅಥವಾ 3 ಕೊಳವೆ ಬಾವಿ ಈ ರೀತಿಯಾಗಿ ಆ ಕೊಳವೆ ಬಾವಿಗಳನ್ನು ಹಾಕ್ಸ್ಕೊಂಡು ಪಂಪ್ಸೆಟ್ಟನ್ನು ಅಳವಡಿಕೆ ಮಾಡ್ಕೊಂಡು ವಿದ್ಯುತ್ಕರಣ ಮಾಡ್ಕೊಂಡು ನೀರಿನ ವ್ಯವಸ್ಥೆಯನ್ನು ನೀವಿಲ್ಲಿ ಈ ಒಂದು ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಮುಖಾಂತರ ಮಾಡಿಕೊಳ್ಬೋದು. ಇನ್ನು ಅದ್ರ ಜೊತೆಗೆ ಇನ್ನೊಂದು ಸಾಮೂಹಿಕ ಏತ ನೀರಾವರಿ ಅಂತಂದರೆ ಏನಪ್ಪ ಅಂತಂದರೆ ಕೆಲವೊಂದು ರೈತರ ಜಮೀನುಗಳೇನಿರ್ತವೆ, ಈ ಒಂದು ಏನು ನದಿಗಳ ಪಕ್ಕದಲ್ಲಿರ್ತವೆ, ಕೆರೆಗಳ ಪಕ್ಕದಲ್ಲಿರ್ತವೆ, ಅಥವಾ ಹಳ್ಳ ಇರುತ್ತೆ, ಒಂದು ಹಳ್ಳದ ಪಕ್ಕದಲ್ಲಿರುತ್ತೆ, ಅಂಥ ಒಂದು ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಆ ಒಂದು ನದಿ ದಡದಲ್ಲಿ ಏನು ನಿಮಗೆ ಜಮೀನು ಇರುತ್ತೆ ಅಲ್ಲಿಂದ ಒಂದು ಪೈಪನ್ನು ಹಾಕಿ ಪಂಪ್ಸೆಟ್ಟನ್ನು ಅಳವಡಿಕೆ ಮಾಡಿಕೊಂಡು ನಿಮ್ಮ ಜಮೀನಿಗೆ ನೀರಿನ ವ್ಯವಸ್ಥೆಯನ್ನು ಈ ಒಂದು ಸಾಮೂಹಿಕ ಏತ ನೀರಾವರಿ ಯೋಜನೆ ಮುಖಾಂತರ ಮಾಡಿಕೊಡಲಾಗುತ್ತೆ. ಹೌದು ಫ್ರೆಂಡ್ಸ್, ಈ 3 ಯೋಜನೆಗಳ ಮುಖಾಂತರ ಯಾವುದಕ್ಕೆ ಬೇಕಾದರೂ ನೀವು ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಸಂಪೂರ್ಣವಾದಂಥ ಬೆನಿಫಿಟನ್ನು ನೀವು ಪಡಿಬೋದು. ಹಾಗಾದರೆ ರೈತರು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಪತ್ರಿಕಾ ಪ್ರಕಟಣೆಯಲ್ಲಿ ಏನು ಹೇಳಲಾಗಿದೆಪ್ಪ ಅಂತಂದರೆ ಆಫ್ಲೈನ್ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ತಿಳಿಸಲಾಗಿದೆ. ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಈ ಬಾರಿ ಮಾತ್ರ ಏನು ಹಿಂದುಳಿದ ವರ್ಗದ ಜನರು ಏನಿರ್ತಾರೆ ಇವರು ಆಫ್ಲೈನ್ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಂದರೆ ನೀವೇನು ಮಾಡಬೇಕು, ನಿಮ್ಮ ಹತ್ತಿರದಲ್ಲಿ ಇರುವಂಥ ಏನು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಏನಿರುತ್ತೆ ಅಲ್ಲಿ ಹೋಗಬೇಕು, ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು, ನಮಗೆ ಫಾರಂ ಕೊಡಿ ಅಂದರೆ ಫಾರಂ ಕೊಡ್ತಾರೆ, ಆ ಒಂದು ಫಾರಂನ ಫುಲ್ಫಿಲ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಹೊಲದ ಪಾಣಿ, ಟ್ಯಾಕ್ಸ್ ಕಟ್ಟಿರುವಂಥ ರಿಸಿಪ್ಟು, ಫೋಟೋವನ್ನು ಅಟ್ಯಾಚ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು. ಅಂದರೆ ಕೊನೆಯ ದಿನಾಂಕ 10/1/2022 ಒಳಗಾಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಬೇಕು. ಈ ರೀತಿಯಾಗಿ ಆಫ್ಲೈನ್ನಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟನ್ನು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.